ಡಾಕ್ಟರ್ ಹತ್ರ ನಾವು ಹೋಗ್ತೀವಲ್ವ, ಡಾಕ್ಟರ್ ಔಷಧ ಕೊಡ್ತಾರೆ ಗುಣ ಆಗತ್ತೆ ಅಂತ ಅನ್ಕೊಂಡ್ರೆ, ಅಲ್ಲಿ ಕಾಯಿಲೆಗೆ ಕಾರಣ 70% ಮಾನಸಿಕ ಸಮಸ್ಯೆ, ಉಳಿದ 30% ಮಾತ್ರ ನಮ್ಮ ದೈಹಿಕ ಕಂಡೀಷನ್. ಇದು ಎಲ್ಲಿಂದ ಶುರು ಆಗತ್ತೆ ಅಂತ ಕೇಳಿದ್ರೆ, ಮನಸ್ಸಿನಿಂದ. ಆಲೋಚನೆಗಳು, ನಮ್ಮನ್ನು ಕಾಡುವ ಯೋಚನೆಗಳು, ಗಡಿ ಬಿಡಿ, ಕಾಂಪಿಟೀಷನ್, ಒತ್ತಡ, ಮುಂದೆ ಹೋಗ್ಬೇಕು ಹೋಗ್ಬೇಕು, ಇಂಥದ್ದೇ ಮನುಷ್ಯನ ಕಾಯಿಲೆಗೆ ಕಾರಣ ಆಗ್ತಾ ಇರೋದು. ಈಗ ಪ್ರಸ್ತುತ ಮೆಡಿಸಿನ್ ಅನ್ನ ಮಾನಸಿಕವಾಗಿಯೇ ಜಾಸ್ತಿ ಅದರ ಒಂದು ಡೋಸೇಜ್ ಇರುವ ಹಾಗೆ ಕಂಡುಹಿಡಿತಾ ಇದ್ದಾರಂತೆ. ಇನ್ನೂ ಸಹ ಇದ್ರ ಮೇಲೆ ರಿಸರ್ಚ್ ಆಗ್ತಾ ಇದೆ ಅಂತಂದ್ರೆ ಇನ್ನೂ ಎಷ್ಟು ವಿಷಯ ಇರಬಹುದು. ಥಿಂಕ್ ಮಾಡಿ, ನಮ್ಮ ಹಿರಿಯರು ಒಂದು ಚಿಕ್ಕ ಪರಿಸರದಲ್ಲಿ ಯಾವ ರೀತಿ ಚಂದವಾಗಿ ಬದುಕನ್ನ ಕಟ್ಕೊಂಡು 80-90 ವರ್ಷ ಗಟ್ಟಿಮುಟ್ಟಾಗಿ ಬದುಕ್ತಾ ಇದ್ರು. ಆದ್ರೆ ಈ ಮೊಬೈಲ್ ಎಂಟ್ರಿ ಆದ್ಮೇಲೆ, ಟಿವಿ ಎಂಟ್ರಿ ಆದ್ಮೇಲೆ ನಾವು ಮಾತನ್ನ ಕಡಿಮೆ ಮಾಡ್ತಾ ಇದೀವಿ. ಈ ಸಂಘ ಜೀವನದಲ್ಲಿ ಇರ್ತಾರೆ ನೋಡಿ, ಅವರು ಬೇರೆ ಜನರಿಗಿಂತ ಜಾಸ್ತಿ ವರ್ಷ ಬದುಕಿರ್ತಾರಂತೆ. ನಿಮ್ಮೆಲ್ಲರ ಆಯಸ್ಸು 10 ವರ್ಷ ಜಾಸ್ತಿ ಬರೆದಿಟ್ಕೊಳ್ಳಿ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. ಯಾಕೆ ಅಂತ ಕೇಳ್ಬೋದು ನೀವು. ಮನುಷ್ಯ ಸಂಘ ಜೀವಿ, ಅವನು ಯಾವಾಗ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾನೆ, ಅವನ ಭಾವನೆಗಳಿಗೆ ಸ್ಪಂದಿಸ್ತಾನೆ, ಆಗ ಅವನಲ್ಲಿ ಅವನ ಒಳಗಡೆ ಇರುವಂತಹ ಒಂದು ಶಕ್ತಿ ಜಾಗೃತಗೊಳ್ಳುತ್ತೆ. ನೀವು ಇನ್ನೊಬ್ರು ವೇದಿಕೆ ಮೇಲಿದ್ದಾಗ ಚಪ್ಪಾಳೆ ತಟ್ಟೋದನ್ನ ನೋಡ್ತಾ ಇದ್ದೆ ಕೆಲವರು. ನಿಮಗೆ ಗೊತ್ತಾ, ಚಪ್ಪಾಳೆ ತಟ್ಟಿದ್ರೆ ಹಾರ್ಟಿಗೆ ಒಳ್ಳೇದು ಅನ್ನೋದನ್ನ ನೀವು ಕೇಳಿರ್ತೀರಾ. ಅದ್ರ ಜೊತೆಗೆ ನಮ್ಮ ಜೀವದ ಒಳಗಡೆ ಇರುವ ಶಕ್ತಿಯ ಚಕ್ರಗಳನ್ನ ಆ ಚಪ್ಪಾಳೆಯ ಸದ್ದು ಆಕ್ಟಿವೇಟ್ ಮಾಡುತ್ತೆ. ನಮ್ಗೆ ಗೊತ್ತೇ ಆಗೋದಿಲ್ಲ, ಸಂಗೀತ ಕೇಳ್ತಾ ಇದ್ರೆ ಯಾವುದೋ ಒಂದು ಭಾಗ ತಾಳ ಹಾಕ್ತಾ ಇರುತ್ತೆ. ಇದೆಲ್ಲ ನಾವು ಸೆನ್ಸಿಬಲ್, ಸಂವೇದನಾಶೀಲ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇರುವಂತಹ ಗುರುತುಗಳು. ಅದನ್ನ ಕಳ್ಕೋಬಾರ್ದು, ಇಲ್ಲಿರುವಾಗ ಇಲ್ಲೇ ಇರಬೇಕು. ಇನ್ನೊಂದು, ಮಾತಾಡೋದು ಕಮ್ಮಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ. ಈ ಗಂಡ ಹೆಂಡತಿ ಜಗಳ ಆಡ್ತಾರೆ, ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಯಾರು ಜಾಸ್ತಿ ಜಗಳ ಆಡ್ತಾರೆ ಅವ್ರು ದೂರ ಆಗೋದಿಲ್ಲ, ಯಾರು ಜಗಳನೇ ಆಡೋದಿಲ್ಲ ನೋಡಿ ಅವರು ದೂರ ಆಗ್ತಾರಂತೆ. ಸಂಬಂಧಗಳ ನಡುವೆ ಮಾತು ಸತ್ತು ಹೋಗಬಾರ್ದು, ಮಾತು ನಿರಂತರವಾಗಿರಬೇಕು. ಅದು ನಮ್ಮ ಮಕ್ಕಳ ಜೊತೆ ಇರಬಹುದು, ಅಥವಾ ಜೀವನ ಸಂಗಾತಿಯ ಜೊತೆ ಇರಬಹುದು, ಅತ್ತೆ ಮಾವ ಅಮ್ಮ ಅಪ್ಪ, ದಿನಕ್ಕೆ ಒಂದು ಸ್ವಲ್ಪವಾದರೂ ಏನು ಅವರು ಮಾತಾಡ್ತಿದ್ದಾರೆ ಕೇಳಿಸ್ಕೊಳ್ಳುವಂಥ ಒಂದು ಸ್ವಲ್ಪ ಪೇಷನ್ಸ್ ಆದರೂ ಇರಬೇಕು. ಒಂದು ಫ್ರೆಂಡನ್ನು ಮನೆಗೆ ಕರ್ಕೊಂಡು ಹೋಗಿರ್ತಾನೆ ಆಯಿತಾ, ಒಬ್ಬ ವ್ಯಕ್ತಿ, ಆಫೀಸ್ನ ಗೆಳೆಯ. ಅವನಮ್ಮ ಮನೆಯಲ್ಲಿ ಕೂತ್ಕೊಂಡು ಮಗನ ಹತ್ರ, ಅತಿಥಿ ಯಾರೋ ಬಂದಿದ್ದಾರೆ ಆದರೂ ಸಹ ಮಗನ ಹತ್ರ ಸೀರಿಯಲ್ ಸ್ಟೋರಿ ಹೇಳ್ತಿರ್ತಾರೆ. ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯೂ ಇರುತ್ತೆ. ಯಾರೋ ಬಂದಿದ್ದಾರೆ, ಸೀರಿಯಲ್ ಸ್ಟೋರಿಯನ್ನು ಮಗನಿಗೆ ಹೇಳ್ತಿದ್ದಾರೆ, ಆ ಮಗ ಅದನ್ನು ತಾಳ್ಮೆಯಿಂದ ಕೇಳ್ತಾ ಇದ್ದಾನೆ. ಆಶ್ಚರ್ಯ ಆಗುತ್ತೆ ಅವನ ಆ ಫ್ರೆಂಡ್ಗೆ, ಅಲ್ಲ ಮಾರಯ್ಯ ನಿಮಗೆ ಅಷ್ಟು ಪೇಷನ್ಸಾ, ನಿಮ್ಮಮ್ಮ ಸೀರಿಯಲ್ ಸ್ಟೋರಿ ಹೇಳ್ತಿದ್ದಾರೆ ನಿನಗೆ ಸ್ಟಾಪ್ ಮಾಡಬೇಕು ಅಂತ ಅನಿಸ್ಲಿಲ್ವಾ ಅಂತ. ಆಗ ಮಗ ಹೇಳ್ತಾನೆ, ನನ್ನಮ್ಮನಿಗೆ ನೆನಪಿರೋದಿಲ್ಲ, ಕೆಲವೊಂದು ಮಾತ್ರ ಅವ್ರಿಗೆ ನೆನಪಿರುವಂಥ ವಿಷಯಗಳು. ಅವ್ರ ಜೊತೆ ನನಗೆ ಆ ಬಾಂಡಿಂಗ್, ಪ್ರತಿ ದಿನ ಕಳೆಯುವಂತಹ ಸಮಯದಲ್ಲಿ ಅವರು ಆ ಸೀರಿಯಲ್ ಸ್ಟೋರಿ ಹೇಳ್ತಿರುವಾಗ ನಾನು ಕೇಳಿಸ್ತೋತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಂದರೆ ನಾನು ಅಲ್ಲಿ ಏನಾಯಿತು ಅಲ್ಲಿ ಒಳಗಡೆ ಹೋಗ್ಬೇಕು ಅಂತಿಲ್ಲ, ಅವ್ರು ಹೇಳ್ತಿದ್ದಾರೆ ಸಮಾಧಾನದಿಂದ ನಾನು ಕೇಳಿಸ್ಕೋತಾ ಇದ್ದೀನಿ, ಇದರಿಂದ ನನ್ನ ಅಮ್ಮನಿಗೆ ಸಮಾಧಾನ ಆಗುತ್ತೆ, ಅಷ್ಟೇ ನನಗೆ ಬೇಕಾಗಿರೋದು ಅವರ ಖುಷಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಅವ್ರು ಯಾವ ರೀತಿ ನನಗೆ ಟೈಮ್ ಕೊಡ್ತಾ ಇದ್ರು, ಆ ರೀತಿ ಟೈಮ್ ಕೊಡೋದಕ್ಕೆ ನನಗೆ ಆಗ್ತಾ ಇಲ್ಲ. ಸಿಗುವ ಅಲ್ಪ ಸ್ವಲ್ಪ ಸಮಯದಲ್ಲೇ ನಾನು ಅವರಿಗೆ ನನ್ನಿಂದಾಗುವಂಥ ಸಮಯವನ್ನು ಕೊಡ್ತೀನಿ ಅಂತ. ಇವತ್ತು ನಾವು ಎಷ್ಟೋ ಜನ ಫೋನ್ ಮಾಡಿದ್ರೆ ಬಿಸಿ ಇದ್ದೀನಿ ಆಮೇಲೆ ಮಾಡು, ನನ್ನ ಹತ್ರ ಯಾರೋ ಅವರ ಮನಸ್ಸಿನ ನೋವನ್ನು ಹೇಳ್ಕೊತಾ ಇದ್ರು. ಒಬ್ಬರು ತಂದೆ ಮಗಳು ವರ್ಕ್ ಮಾಡ್ತಾ ಇದ್ದಾಳೆ ಬೇರೆ ಯಾವುದೋ ರಾಜ್ಯದಲ್ಲಿ, ಇವರು ದಿನ ಕಾಲ್ ಮಾಡೋದೊಂದು ಅಭ್ಯಾಸ ಆಯ್ತಾ. ಆಗ ಮಗಳು ಹೇಳ್ತಾಳಂತೆ ಅವ್ರ ಹತ್ರ, ಅಪ್ಪ ದಿನ ಮಾತಾಡ್ಲಿಕ್ಕೆ ಎಂತ ಇರ್ತದೆ, ವಾರಕ್ಕೆ ಒಂದ್ಸಲ ಕಾಲ್ ಮಾಡಿದ್ರೆ ಸಾಕಾಗೋದಿಲ್ವಾ, ಅದೇ ವಿಷಯ ಅಲ್ವಾ ಮಾತಾಡೋಕ್ಕಿರೋದು, ಏನಾದರೂ ಎಮರ್ಜೆನ್ಸಿ ಇದ್ರೆ ನಾನು ಹೇಳೋದಿಲ್ವಾ ಅಂತ. ಅವ್ರು ಹೇಳುವಾಗ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿತ್ತೋ ನನಗೆ ಗೊತ್ತಿಲ್ಲ, ಆದರೆ ನನಗನ್ನಿಸ್ತು ಮತ್ತೇನು ಬೇಕು ಹೇಳಿ ಅಪ್ಪ ಅಮ್ಮಂಗೆ. ಈಗಿನ ಅಪ್ಪ ಅಮ್ಮಂಗಂತೂ ನಾನು ಹೇಳೋ ಪ್ರಕಾರ ನನಗೆ ಹಣ ಬೇಕು ಅಥವಾ ನೀನು ಅದು ಕೊಡು ಇದು ಕೊಡು ಇದು ಮಾಡು ಅಂತ ಹೇಳೋದಿಲ್ಲ. ಒಂದು ಸ್ವಲ್ಪ ನನ್ನ ಜೊತೆ ಸಮಯ ಕೊಡು, ನನ್ನ ಜೊತೆ ಮಾತಾಡು, ಒಂದು 4 ಮಾತಾಡಿದರೆ ಅದೇ ಖುಷಿ. ಆದರೆ ಈಗ ಅದಕ್ಕೂ ನಮ್ಮ ಹತ್ರ ಸಮಯ ಇಲ್ಲ ಅಂತ ಹೇಳೋದನ್ನು ನೋಡಿದಾಗ, ಇಲ್ಲಿರೋರು ಎಲ್ಲರೂ ತಮ್ಮ ಮಕ್ಕಳಿಗೆ ಕಲಿಸಬೇಕಾಗಿರೋದು ಅದು ಅಂತ ಅನಿಸುತ್ತೆ. ಕೆಲವರು ತುಂಬ ಸ್ಟ್ರಿಕ್ಟ್ ರೂಲ್ಗಳನ್ನು ಮನೇಲಿ ಮಾಡಿರ್ತಾರೆ, ಊಟ ಮಾಡುವಾಗ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ, ಈ ಟೈಮ್ ಫ್ಯಾಮಿಲಿ ಟೈಮ್, ಈ ಫ್ಯಾಮಿಲಿ ಟೈಮಲ್ಲಿ ಯಾರು ಸಹ ಆಚೆ ಈಚೆ ಹೋಗೋ ಹಾಗಿಲ್ಲ, ಈ ಬಾಂಡಿಂಗನ್ನು ಮನೆಯಿಂದ ಶುರು ಮಾಡಬೇಕು, ಇಲ್ಲ ಅಂತಂದರೆ ಮುಂದೊಂದು ದಿನ ಆ ಒಂಟಿತನ ಅನ್ಕಾಡುತ್ತೆ. ಇಲ್ಲಿರೋರು ಎಲ್ಲರೂ ಪಾಸಿಟಿವ್ ಎನರ್ಜಿ ಅಂತ ಅನಿಸ್ತು ನನಗೆ ಒಳಗಡೆ ಬರ್ತಾ ಇರಬೇಕಾದ್ರೆ. ನೀವು ವೆಲ್ಕಮ್ ಮಾಡಿದಂತಹ ರೀತಿ, ನಗು ಮುಖ, ನಾನು ಯಾವಾಗಲೂ ಹೇಳೋದಿದೆ, ನನಗೆ ಕಾಣಿಸೋದು ಎರಡು ಥರದ ಜನರು ಅಂತ. ಒಂದು ಜೀವಂತ ಇರೋರು, ಇನ್ನೊಂದು ಜೀವ ಇಲ್ಲದೆ ಇರೋರು. ಇಲ್ಲಿ ಯಾರಾದರೂ ಜೀವ ಇಲ್ಲದೆ ಇರೋರು ಇದ್ದೀರಾ? ಇಲ್ಲ ಅಲ್ಲ. ಏನಾದರೂ ಅರ್ಥ ಆಯ್ತಾ ಈ ಜೀವಂತ ಇರೋರು ಹೇಗಿರ್ಬೋದು ಅಂತ? ನನ್ನ ಪ್ರಕಾರ ಜೀವಂತ ಇರೋ ವ್ಯಕ್ತಿನ ನೋಡಿದ ತಕ್ಷಣ ನಮ್ಮ ಮೂಡ್ ಹೇಗೆ ಇರಲಿ,
ಅದು ಒಂದ್ಸತಿ ಒಳಗಡೆ ಲೈಟ್ ಹಾಕಿದ ಹಾಗೆ ಓಪನ್ ಆಗ್ಬಿಡ್ಬೇಕು. ಆ ಮುಖದಲ್ಲಿ ಇರುವಂತಹ ಒಂದು ನಗು ಸಾಕು. ಎದುರುಗಡೆ ಇರುವಂತಹ ವ್ಯಕ್ತಿ ನಮಗೆ ಎಷ್ಟೋ ವರ್ಷಗಳಿಂದ ಚಿರಪರಿಚಿತ ಅಂತ ಅನಿಸ್ತಾನೆ ಅಲ್ವಾ? ನಿಮ್ಮಲ್ಲಿರೋ ಎಷ್ಟೋ ಜನ ನಾನು ಇವತ್ತು ಮೊದಲು ನೋಡಿದ್ದು, ಆದರೆ ನಿಮ್ಮ ಮುಖದ ಆ ನಗು ನನ್ನನ್ನು ವೆಲ್ಕಮ್ ಮಾಡಿದ ರೀತಿ ಹೃದಯಕ್ಕೆ ನಾಟೋ ಆಗಿತ್ತು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕಾದದ್ದು ಇದೆ, ಆ ಜೀವಂತಿಕೆ. ಸಾಯೋ ಪರಿಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನ ಸಹ ಬದುಕಿಸುವಂತಿರಬೇಕು ನಮ್ಮ ಮಾತು, ನಮ್ಮ ನಗು, ನಮ್ಮ ನಡವಳಿಕೆ. ಬೇರೇನ್ ಮಾಡೋದು ಬೇಡ, ಅದೇ ದೊಡ್ಡ ಸಾಧನೆ ಅಂತ. 40 ಆದ್ಮೇಲೆ ಹೆಂಗಸರ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಆರೋಗ್ಯದ ಬಗ್ಗೆ ಗಮನ ಹರಿಸಲೇಬೇಕಾದಂತಹ ಪರಿಸ್ಥಿತಿ. ಎಷ್ಟೋ ಜನರ ಜೊತೆ ನಾನು ಮಾತಾಡುವಾಗ ನನ್ಗನ್ಸಿದ್ದು, ಈಗಂತೂ ಅರ್ಲಿ ಮೆನೋಪಾಸ್ ಅಂತಂದ್ರೆ 30 ಹೆಣ್ಣು ಮಕ್ಕಳ ಹಾರ್ಮೋನ್ ವೇರಿಯೇಷನ್ ಇಂದ ಸಮಸ್ಯೆಗಳು ಶುರುವಾಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ಆಗ ಯಾರಾದರೂ ಮಾತಾಡೋದಕ್ಕೆ ಜನ ಬೇಕು ಅಂತ ಅನ್ಸುತ್ತೆ. ಜಗತ್ತಲ್ಲಿ ಒಂದಿಬ್ಬರಾದರೂ ಒಳ್ಳೆ ಫ್ರೆಂಡ್ ಇರಬೇಕಂತೆ. ಆ ಫ್ರೆಂಡ್ ಹೇಗಿರ್ಬೇಕು ಅಂತಂದ್ರೆ, ನಾವು ಏನ್ ಬೇಕಿದ್ರೂ ಮಾತಾಡ್ಬೋದು, ಕೇಳಿಸ್ಕೋತಾರೆ ಆ ಕಡೆ ಇರೋರು, ಸಾಂತ್ವನ ಹೇಳ್ತಾರೆ, ಸಮಾಧಾನ ಹೇಳ್ತಾರೆ, ನಮಗೆ ತೃಪ್ತಿ ಆಗುತ್ತೆ. ಮನಸ್ಸಲ್ಲಿರೋ ಮಾತುಗಳನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಆ ಒಂದೆರಡು ಮೂರು ಜೀವಗಳಿದ್ರೂ ಸಾಕು. ಅಂತ ನಮ್ಮ ಅಕ್ಕಪಕ್ಕ ಇರುವವರನ್ನ ನಾವು ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನ ಮೊದಲು ಕಲ್ತ್ಕೊಂಡಿರ್ಬೇಕು. ಸಮಯ ಇಲ್ಲ ಅನ್ನುವರು 1 ಗಂಟೆಯಾದ್ರೂ ಸಮಯ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದ್ರ ಬಗ್ಗೆ ಒಬ್ಬ ಬರಹಗಾರರು ಹೇಳ್ತಾರೆ, ನೀವು ಪ್ರತಿ ದಿನ ಕಡ್ಡಾಯವಾಗಿ 1 ಗಂಟೆಯನ್ನ ತೆಗೆದಿರಿಸಿ. ಯಾವುದಕ್ಕೆಲ್ಲ ಸಮಯ ಇಲ್ಲ ಅಂತಿರೋ ಆ ಕೆಲಸನ ಆ 1 ಗಂಟೆಯಲ್ಲಿ ಮಾಡಿ. ಆ ಟೈಮಲ್ಲಿ ಫ್ಯಾಮಿಲಿ ಬರಬಾರ್ದು, ನಿಮ್ಮ ವೃತ್ತಿ ಬರಬಾರ್ದು, ನಿಮ್ಮ ಪ್ರವೃತ್ತಿ ಅನ್ನೋದಿರಬೇಕು ಅಂತ. ನಾವೆಲ್ಲ ಕೆಲಸಕ್ಕೆ ಹೋಗುವಾಗ ಈ ರೆಸ್ಯೂಮ್ ಕೊಡ್ತೇವೆ ಆಯ್ತಾ, ಅದರಲ್ಲಿ ಹಾಬೀಸ್ ಅಂತ ಒಂದು ಕಾಲಮ್ ಇರುತ್ತೆ, ಕೆಲವರಿಗೆ ಗೊತ್ತಿರಬಹುದು. ಅದರಲ್ಲಿ ಸಿಂಗಿಂಗ್, ಡಾನ್ಸಿಂಗ್, ಮತ್ತೆ ಮ್ಯೂಸಿಕ್ ಕೇಳೋದು, ಪುಸ್ತಕ ಓದೋದು. ಹೌದಾ? ಲಾಸ್ಟ್ ಟೈಮ್ ಯಾವ ಪುಸ್ತಕ ಓದಿದ್ರಿ? ಅದು ನೆನಪಿಲ್ಲ. ಇದಾಗಬಾರ್ದು. ಲಾಸ್ಟ್ ನನಗೆ ಹಾಬಿ ಒಂದು ಇದೆ ಅಂತಂದ್ರೆ ನಾನು ದಿನ ಅದನ್ನ ಮಾಡಬೇಕು. ಯಾಕಂದ್ರೆ ನಾವು ಮಾಡೋ ಕೆಲಸ ನಮಗೆ ಜೀವನಕ್ಕೆ ಬೇಕು, ಅನಿವಾರ್ಯತೆ. ಎಲ್ಲರೂ ಅವ್ರಿಗೆ ಬೇಕಾದಂತಹ ಒಂದು ವೃತ್ತಿಯನ್ನು ಮಾಡ್ತಿರ್ತಾರೆ, ಆದರೆ ನಿಜವಾದ ಬದುಕು ಏನಿದೆ ನೋಡಿ, ಅದು ನಮ್ಮ ಹಾಬಿ. ನಮ್ಮ ಸಮಯವನ್ನು ನಾವು ಅದಕ್ಕೋಸ್ಕರ ಕೊಡಲೇಬೇಕು.